ಗುಂಡ್ಲುಪೇಟೆ ತಾಲೂಕಿನ ಮೇಲುಕಾಮನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ತಡರಾತ್ರಿ ಬಾಳೆತೋಟಕ್ಕೆ ದಾಳಿ ನಡೆಸಿದ ಒಂಟಿ ಆನೆ ಸೊಂಪಾಗಿ ಬೆಳೆದಿದ್ದ ಸುಮಾರು 1,000ಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನು ನಾಶ ಮಾಡಿದೆ. ಇದೇ ವೇಳೆ ಬೋರ್ವೆಲ್ ನೀರಿನ ಪರಿಕರಗಳನ್ನು ಹಾಳು ಮಾಡಿದೆ. ಬಂಡೀಪುರ ವನ್ಯಜೀವಿ ಸಂರಕ್ಷಿತ ಪ್ರದೇಶದ ಗೋಪಾಲಸ್ವಾಮಿ ಬೆಟ್ಟ ವಲಯಕ್ಕೆ ಸೇರಿರುವ ಮೇಲುಕಾಮನಹಳ್ಳಿ ಗ್ರಾಮದ ಕೆವಿ ಕೃಷ್ಣರಾವ್ ಎಂಬ ರೈತರ ಜಮೀನಿಗೆ ರಾತ್ರೋರಾತ್ರಿ ನುಗ್ಗಿದ ಒಂಟಿ ಆನೆ ಸರಿಸುಮಾರು 1,000ಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನು ನಾಶಪಡಿಸಿದೆ. ಇದಲ್ಲದೆ ಜಮೀನಿಗೆ ಅಳವಡಿಸಿದ್ದ ನೀರಿನ ಪರಿಕರಗಳನ್ನು ನಾಶಪಡಿಸಿದೆ. ಈ ಭಾಗದಲ್ಲಿ ಆನೆಗಳ ದಾಳಿ ನಡೆಸುತ್ತಲೇ ಬಂದಿದ್ದು, ರೈತಾಪಿ ವರ್ಗ ಭಾರಿ ಸಂಕಷ್ಟಕ್ಕೆ ಸಿಲುಕಿದೆ. ಬಾಳೆ ಬೆಳೆ ನಾಶಕ್ಕೆ ಒಳಗಾಗಿರುವ ರೈತ ಕೃಷ್ಣರಾವ್ ಪರಿಹಾರಕ್ಕೆ ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ರೈತ ಜಮೀನಿಗೆ ಲಗ್ಗೆ ಇಡುತ್ತಿರುವ ಕಾಡು ಪ್ರಾಣಿಗಳು ಬೆಳೆಗಳನ್ನು ನಾಶಪಡಿಸಿ ರೈತರನ್ನು ಸಂಕಷ್ಟಕ್ಕೆ ದೂಡುತ್ತಿವೆ. ಇದರಿಂದ ರೈತರ ಜೀವನ ನಡೆಸಲು ಕಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕಾಡು ಪ್ರಾಣಿಗಳ ಹಾವಳಿಗೆ ಅಂಕುಶ ಹಾಕಬೇಕು ಎಂದು ಮನವಿ ಮಾಡಿದ್ದಾರೆ. ಹೆಸರು ಕೆವಿ ಕೃಷ್ಣರಾವ್ ಅಂತ. ಮೇಲ್ಕಮ್ಮನಹಳ್ಳಿಯಲ್ಲಿ ನಮ್ಮದು ಭೂಮಿ ಇದೆ. ಇಲ್ಲಿ ಸಾವಯವ ಕೃಷಿಯಲ್ಲಿ ನಾನು ತೋಟಗಾರಿಕೆ ಮಾಡ್ತಾ ಇದ್ದೆ. ಬಾಳೆ ಹಾಕಿದೆ, ತೆಂಗು, ಬಾಳೆ ಇವೆಲ್ಲ ಆಗಿದೆ. ನಿನ್ನೆ ರಾತ್ರಿ ಆನೆ ಬಂದು ನಮ್ಮ ತೆಂಗಿನ ಬಾಳೆ ತೋಟನ ನಾಶ ಮಾಡಿದೆ. ಈ ಥರ ಮೊದಲೆಲ್ಲ ಆಗ್ತಿತ್ತು ಇಲ್ಲಿ. ಆದರೂ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟ್ರೆಂಚ್ ಹೊಡೆದಿದೆ. ಈ ಟ್ರೆಂಚಿನಿಂದ ಆನೆಯಲ್ಲಿ ಬರೋದಿಲ್ಲ ಅನ್ನೋ ಭರವಸೆಯಲ್ಲಿ ನಾನೊಂದು 15 ಎಕರೆಯಲ್ಲಿ ವಿವಿಧ ಬೆಳೆಗಳನ್ನು ಸಾವಯವ ಪದ್ಧತಿಯಲ್ಲಿ ನಾನಿಲ್ಲಿ ಮಾಡಿದ್ದೆ. ಆದರೆ ನಿನ್ನೆ ಅನೂಹಿತವಾಗಿ ಒಂದು ಆನೆ ಬಂದು 1.5 ಎಕರೆ ಬಾಳೆ ನಾಶ ಮಾಡಿದೆ. ಇದಕ್ಕೆ ಸರ್ಕಾರ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಸರ್ಕಾರ ಪರಿಹಾರ ಕೊಡಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾನೊಂದೇ ಅಲ್ಲ, ಇಲ್ಲಿ ಸಣ್ಣ ಸಣ್ಣ ಫಾರ್ಮರ್ಸ್ ಭಾಳ ಮಂದಿ ಈ ಥರ ಇದಕ್ಕಿಂತ ಮೊದಲು ಸಾಕಷ್ಟು ಅವರ ಅನುಭವಗಳನ್ನು ನನಗೆ ಹೇಳಿದರು. ಹಾಗೆಯೂ ನಾನು ಈ ಟ್ರೆಂಚ್ ಹೊಡೆದ ಕಾರಣ ಧೈರ್ಯ ಮಾಡಿ ಇದನ್ನು ಮಾಡಿದೆ. ನನಗೆ ಬಹಳ ಲಾಸ್ ಆಗಿದೆ. ಸರ್ಕಾರ ಇದರ ಮೇಲೆ ಸ್ಪಂದಿಸಿ ನನಗೆ ತಕ್ಷಣ ಸಹಾಯ ಮಾಡಬೇಕು ಅಂತ ಕೇಳಿದೆ.